ನಮಸ್ಕಾರ ಕಲಿಯೋಣಗೆ ಸ್ವಾಗತ ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಕೇಳಿದಂತ ಎಸ್ ಇಂಟರ್ವ್ಯೂ ಕ್ವಶನ್ ನ ಸಾಲ್ವ್ ಮಾಡೋಣ ಬನ್ನಿ ಇದು ಡಿಫಿಕಲ್ಟಿ ಲೆವೆಲ್ ಈಸಿ ಆಗಿದೆ ರೈಟ್ ಎ ಕ್ವೈರಿ ಟು ಐಡೆಂಟಿಫೈ ಟಾಪ್ ಟೂ ಯೂಸರ್ಸ್ ಹೂ ಸೆಂಟ್ ದ ಹೈಯಸ್ಟ್ ನಂಬರ್ ಆಫ್ ಮೆಸೇಜಸ್ ಆನ್ ಮೈಕ್ರೋಸಾಫ್ಟ್ ಟೀಮ್ಸ್ ಇನ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಅನ್ನುವ ಒಂದ್ ತಿಂಗಳಲ್ಲಿ ತುಂಬಾ ಹೆಚ್ಚು ಮೆಸೇಜ್ ಕಳಿಸಿದಂತ ಇಬ್ಬರು ಯೂಸರ್ಸ್ನ ನಾವು ಕಂಡಿಡಬೇಕು ಡಿಸ್ಪ್ಲೇ ದ ಐಡಿಯಾ ಆಫ್ ದಿಸ್ ಟೂ ಯೂಸರ್ಸ್ ಅಲಾಂಗ್ ವಿತ್ ಟೋಟಲ್ ನಂಬರ್ ಆಫ್ ಮೆಸೇಜಸ್ ಇವ್ರ ಐಡಿ ಮಾತ್ರ ಪ್ರಿಂಟ್ ಮಾಡೋದಲ್ದಿರಾ ಅವ್ರ ಎಷ್ಟು ಮೆಸೇಜ್ ಕಳ್ಸಿದಾರೆ ಅನ್ನೋದನ್ನ ಕೂಡ ನಾವು ಪ್ರಿಂಟ್ ಮಾಡಬೇಕಂತೆ ಔಟ್ ದ ರಿಸಲ್ಟ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಬೇಸ್ಡ್ ಆನ್ ಕೌಂಟ್ ಆಫ್ ಮೆಸೇಜಸ್ ಯಾರು ಜಾಸ್ತಿ ಮೆಸೇಜ್ ಕಳಿಸಿದ್ದಾರೆ ಅವ್ರನ್ನ ಫಸ್ಟ್ ಪ್ರಿಂಟ್ ಮಾಡಿ ಇದು ಕ್ವೇಶನ್ ಅಸಂಪ್ಷನ್ ಒಂದಿದೆ ನೋ ಟು ಯೂಸರ್ ಹಾವ್ ಸೆಂಡ್ ದ ಸೇಮ್ ನಂಬರ್ ಆಫ್ ಮೆಸೇಜಸ್ ಒಂದು ಹತ್ತು ಹದಿನೈದು ಯೂಸರ್ಸ್ ಇದ್ರೆ ಯಾರು ಸೇಮ್ ನಂಬರ್ ಆಫ್ ಮೆಸೇಜಸ್ನ ಕಳಿಸಿಲ್ಲ ಇದು ಮೆಸೇಜಸ್ ಟೇಬಲ್ ಸ್ಟ್ರಕ್ಚರ್ ಮೆಸೇಜ್ ಐಡಿ ಸೆಂಡರ್ ಐಡಿ ರಿಸೀವರ್ ಐಡಿ ಅನ್ನೋದು ಇಂಟಿಜರ್ ಕಾಲಮ್ಸ್ ಕಂಟೆಂಟ್ ಒಂದು ಮೆಸೇಜ್ ಆಗಿರೋದ್ರಿಂದ ಆಗಿದೆ ಸೆಂಟ್ ಡೇಟ್ ಒಂದು ಡೇಟ್ ಟೈಮ್ ಕಾಲಮ್ ಆಗಿದೆ ಇದೊಂದು ಸ್ಯಾಂಪಲ್ ಟೇಬಲ್ ಕೊಟ್ಟಿದ್ದಾರೆ ಇದು ಔಟ್ಪುಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನಮ್ಗೆ ಗೊತ್ತಾ ತ್ರೀ ಸಿಕ್ಸ್ ಜೀರೋ ಒನ್ ನೋ ಯೂಸರ್ ಮೂರ್ ಮೆಸೇಜ್ ಕಳ್ಸಿನೇನೆ ಬಟ್ ಆಗಸ್ಟ್ ಅಲ್ಲಿ ಕಳಿಸಿರುವಂತಹ ಮೆಸೇಜಸ್ ಬರೀ ಎರಡೇ ಅದರಿಂದ ಇಲ್ಲಿ ಡಿಸ್ಪ್ಲೇ ಆದಾಗ ಟೂ ಅಂತ ಬರ್ತದೆ ಸಿಮಿಲರ್ ಆಗಿ ಫೋರ್ ಫೈವ್ ಜೀರೋ ಜೀರೋ ಯೂಸರ್ ಒಂದೇ ಒಂದು ಮೆಸೇಜ್ ಕಳ್ಸೇನೆ ಅದು ಪ್ರಿಂಟ್ ಆಗಿದೆ ಇವಾಗ ನಮ್ಗಿರೋ ಡೇಟಾ ಸೆಟ್ಗೆ ಈ ತರ ಔಟ್ಪುಟ್ ನ ತರ್ಸೋದು ಹೇಗೆ ಅಂತ ನೋಡೋಣ ಮೊದಲನೇದಾಗೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಮೆಸೇಜಸ್ ಮಾಡಿ ನೋಡೋಣ ಏನ್ ಬರುತ್ತೆ ಔಟ್ಪುಟ್ ಅಂತ ನೋಡಿ ಇಲ್ಲಿ ಎಷ್ಟೊಂದು ಎಂಟ್ರೀಸ್ ಇದೆ ಆಮೇಲೆ ಇಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಮಂತ್ಸಲ್ಲಿ ಅಲ್ಲಿ ಮೆಸೇಜಸ್ ಕಳಿಸಿದೆ ಸೆವೆಂತ್ ಮಂತ್ ಅಲ್ಲಿ ಸಿಕ್ಸ್ ಮಂತ್ ಎಲ್ಲ ಕಳಿಸಿ ನಮ್ಗೆ ಬೇಕಾದ್ರೆ ಏತ್ ಮಂತ್ ಅಲ್ಲಿ ಕಳಿಸಿರುವಂತ ಯೂಸರ್ಸ್ ಎಷ್ಟು ಕಳ್ಸಿದಾರೆ ಅಂತ ಸೊ ಫಸ್ಟ್ ಇಲ್ಲಿ ನನಗೆ ಕಾಲಮ್ಸ್ ಇಂದ ಶುರು ಮಾಡಿ ಎಲ್ಲಾ ಕಾಲಮ್ಸ್ ಬೇಡ ಅಲ್ವಾ ನಮ್ಗೆ ಬೇಕಾಗಿರೋ ಕಾಲಮ್ಸ್ ಅದು ಸೆಂಡರ್ ಅಂಡರ್ ಸ್ಕೋರ್ ಐ ಡಿ ಆಮೇಲೆ ನೆಕ್ಸ್ಟ್ ಬೇಕಾಗಿರೋ ಕಾಲಮ್ ಬಂದು ಕೌಂಟ್ ಕೌಂಟ್ ಇರೋ ಮೆಸೇಜ್ ಯಾವ್ದ್ರಲ್ಲೂ ಡೈರೆಕ್ಟಾಗಿ ಸಿಗಲ್ಲ ನಮಗೆ ಸೊ ನಾವು ಯೂಸ್ ಮಾಡ್ಬೇಕಾದ್ರೂ ಅಗ್ರಿಗೇಷನ್ ಫಂಕ್ಷನ್ ಯೂಸ್ ಮಾಡಬೇಕು ಕೌಂಟ್ ಕೌಂಟ್ ಆಫ್ ಏನ್ ಬೇಕು ಎಷ್ಟು ಮೆಸೇಜಸ್ ಕಳ್ಸಿನ ಅಂತಲ್ಲ ಮೆಸೇಜಸ್ ಐ ಡಿ ಇದು ಜಸ್ಟ್ ಕೌಂಟ್ ಅಂತ ಪ್ರಿಂಟ್ ಅಲ್ವಾ ಮೆಸೇಜ್ ಕೌಂಟ್ ಅಂತ ಬೇಕಾದ್ರೆ ಇಲ್ಲಿ ಅಲಿಯಾಸಿಂಗ್ ಬರೀಬಹುದು ಅಗ್ರಿಗೇಷನ್ ಫಂಕ್ಷನ್ ಬರ್ದು ಅಥವಾ ಎವ್ರಿ ಕಾಲಮ್ ನೀವು ಅಲಿಯಾಸ್ ನೇಮ್ ಕೊಡ್ಬೋದು ನಾನು ಇಲ್ಲಿ ಮೆಸೇಜ್ ಕೌಂಟ್ ಅಂತ ಬರತೇನೆ ಅಗ್ರಿಗೇಷನ್ ಆಗಬೇಕಾದ್ರೆ ನಾನು ಗ್ರೂಪ್ ಬೈ ಮಾಡ್ಕೋಬೇಕು ಗ್ರೂಪ್ ಬೈ ಯಾವ ಕಾಲಮ್ ಮಾಡ್ಲಿ ಸೆಂಡರ್ ಐ ಡಿ ಸೆಂಡರ್ ಎಷ್ಟು ಕಲಸಿ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೆಂಡರ್ ಐಡಿ ಮೇಲೆ ನಾನು ಗ್ರೂಪ್ ಮಾಡ್ಕೊತೇನೆ ಒಂದ್ಸಲಿ ಪ್ರಿಂಟ್ ಮಾಡಿ ನೋಡೋಣ ಏನ್ ಅಂತ ನೋಡಿ ಟೈವ್ ಟೂ ಜೀರೋ ಯೂಸರ್ ನಾಲ್ಕು ಮೆಸೇಜ್ ಟೂ ತ್ರೀ ಒನ್ ಜೀರೋ ಒನ್ ತ್ರೀ ಒನ್ ಫೈವ್ ಈ ತರ ಬಂದಿದೆ ನಾಲ್ಕು ಯೂಸರ್ ಇಷ್ಟೆಲ್ಲ ಮೆಸೇಜಸ್ ಕಳ್ಸಿದಾರೆ ಬಟ್ ನನಗೆ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಆರ್ಡರ್ ಇದು ದೊಡ್ಡದಿಂದ ಚಿಕ್ಕದಾಗಿ ಆರ್ಡರ್ ಬೈ ಸೆಂಡರ್ ಐ ಡಿ ಅಲ್ಲ ಆರ್ಡರ್ ಬೈ ಸೆಂಡರ್ ಐ ಡಿ ಬೇಕಾಗಿಲ್ಲ ನನಗೆ ಮೆಸೇಜ್ ಕೌಂಡ್ ಮೇಲೆ ನಾನು ಸಾರ್ಟ್ ಮಾಡೋಕ್ಕಾಗಿ ಮೆಸೇಜ್ ಅಂಡರ್ ಸ್ಕೋರ್ ಕೌಂಟ್ ಡಿಸೆಂಡಿಂಗ್ ಮಾಡ್ತೀನಿ ಇವಾಗ ಜಾಸ್ತಿ ಮೆಸೇಜ್ ಕಳಿಸಿರೋದು ಫಸ್ಟ್ ಡಿಸ್ಲೇ ಆಗುತ್ತೆ ತ್ರೀ ಸಿಕ್ ಮೆಸೇಜ್ ಕಳಿಸಿದರೆ ಟು ಫೈವ್ ಟು ಜೀರೋ ನಾಲ್ಕು ಮೆಸೇಜ್ ಕಳಿಸಿದರೆ ಎಲ್ಲ ಪ್ರಿಂಟ್ ಆಯಿತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇರೋದೇನಂದ್ರೆ ಆಗಸ್ಟಲ್ಲಿ ಕಳಿಸಿರೋ ಮೆಸೇಜಸ್ ಅಂತ ಕೇಳ್ತಾರೆ ಸೊ ಇಲ್ಲಿ ಒಂದು ವೇರ್ ಕ್ಲಾಸ್ ಬರೀಬೇಕು ವೇರ್

ಟೂ ಜೀರೋ ಟೂ ಟು ಇಲ್ಲಿ ಏನಂತ ಹೇಳ್ತೇನೆ ಅಂದ್ರೆ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ಟೋಲ್ ಕಳಿಸಿರುವ ಮೆಸೇಜ್ ಮಾತ್ರ ನಂಗೆ ಡಿಸ್ಪ್ಲೇ ಆಗ್ತದೆ ನೋಡಿ ಇವಾಗ ಇದು ಫುಲ್ ಎಲ್ಲ ಮೆಸೇಜಸ್ ಇವಾಗ ಆಗಸ್ಟ್ ಅಂದ್ರೆ ಮೆಸೇಜಸ್ ಮಾತ್ರ ಬರುತ್ತೆ ನೋಡಿ ಫೋರ್ ತ್ರೀ ಒನ್ ಇನ್ನೊಬ್ಬ ಯೂಸರ್ ಬರಲೇ ಇಲ್ಲ ಬರ್ಲಿಲ್ಲ ಆಗಸ್ಟ್ ಅಲ್ಲಿ ಮೆಸೇಜ್ ಕಳಿಸಿಲ್ಲ ಅಂತ ಅನ್ಸುತ್ತೆ ಇದು ಕರೆಕ್ಟ್ ಆನ್ಸರ್ ಆಯ್ತು ಸಬ್ಮಿಟ್ ಮಾಡೋಣ ಇಲ್ಲ ಇಲ್ಲಿ ಇನ್ನೊಂದ್ ಚೆಕ್ ಮಾಡ್ಬೇಕಾದ್ರೆ ಡಿಸ್ಪ್ಲೇ ದ ಐಡಿಸ್ ಆಫ್ ಟೂ ಯೂಸರ್ಸ್ ಟಾಪ್ ಟೂ ಯೂಸರ್ಸ್ ಅಂತ ಹೇಳಿದ್ದಾರೆ ಅಂದ್ರೆ ನಮಗೆ ಬರೀ ಟಾಪ್ ಟೂ ಇರುವಂತ ಯೂಸರ್ಸ್ ಬಂದ್ರೆ ಸಾಕು ಇದನ್ನ ಯಾರ ಮಾಡೋದು ಲಿಮಿಟ್ ಅನ್ನೋ ಒಂದು ಫಂಕ್ಷನಾಲಿಟಿ ಯೂಸ್ ಮಾಡಿ ಎಷ್ಟು ನಂಬರ್ಸ್ ಅಂತ ಅಷ್ಟಕ್ಕೆ ಮಾತ್ರ ರಿಸಲ್ಟ್ ಸೆಟ್ ಲಿಮಿಟ್ ಆಗುತ್ತೆ ನೋಡೋಣ ಎರಡು ಎರಡು ರಿಸಲ್ಟ್ ಬಂತು ಪ್ರಾಬ್ಲಿ ಇಸ್ ದ ರೈಟ್ ಆನ್ಸರ್ ಲೆಟ್ ಸಬ್ಮಿಟ್ ಇಟ್ ಫೋರ್ ತ್ರೀ ಫೋರ್ ತ್ರೀ ಆಗಿ ಇದೆ ಸೊ ನಿಮ್ಗೆ ಎಸ್ಕ್ಯು ಎಲ್ ಕಾನ್ಸೆಪ್ಟ್ಸ್ ತಿಳ್ಕೋಬೇಕು ಫ್ರಾಮ್ ಬೇಸಿಕ್ಸ್ ಅಂದ್ರೆ ಕಲಿಯೋಣದಲ್ಲೇ ಇಂಟ್ರಡಕ್ಷನ್ ಟು ಎಸ್ ಅಂತ ಒಂದು ಕೋರ್ಸ್ ಇದೆ ಅದಕ್ಕೆ ಫ್ರೀ ಆಗಿ ಎನ್ರೋಲ್ ಆಗಿ ಹಾಗೆ ಎಸ್ ಕ್ಯುಲ್ ರಿಲೇಟೆಡ್ ಏನೇ ಕ್ವಶನ್ ಇದ್ರು ಈ ವಿಡಿಯೋಲಿ ಕಮೆಂಟ್ ಮಾಡಿ ನಾವು ಆನ್ಸರ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಇಂಟರ್ವ್ಯೂಸ್ಗೆ ರೆಡಿ ಆಗ್ತಾ ಇದ್ರೆ ಆಲ್ ದ ಬೆಸ್ಟ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್